ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುವುದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಇವತ್ತು ದಸರಾ ಉತ್ಸವ ಹಿನ್ನೆಲೆಯಲ್ಲಿ ರೈತ ದಸರಾ ಉದ್ಘಾಟಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುವುದಿಲ್ಲ, ನಮ್ಮ ಸರ್ಕಾರ ಇರುತ್ತೆ, ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಇದೇ ಸಂದರ್ಭದಲ್ಲಿ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾದ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಹರಿಯಾಣದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುವ ಬಗ್ಗೆ ನನಗೆ ಬಹಳ ವಿಶ್ವಾಸ ಇತ್ತು, ಜನರ ತೀರ್ಪು ಒಪ್ಪಿಕೊಳ್ಳುತ್ತೀವಿ, ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಪನ್ನ ಯಾವತ್ತಿದ್ರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಲೇಬೇಕು, ನಾವೆಲ್ಲಿ ಎಡವಿದ್ದೀವಿ ಅಂತ ಪರಿಶೀಲನೆ ಮಾಡ್ಕೊಳ್ಳುತ್ತೀವಿ ಅಂತ ಹೇಳಿಕೆನ ಕೊಟ್ರು. ಇನ್ನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ಅವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀವಿ, ಮುಂದೆಯೂ ಕೂಡ ಅವರ ಕೈ ಕೆಳಗೆನೇ ಕೆಲಸವನ್ನ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಮತದಾರ ತೀರ್ಪನ್ನ ಎಲ್ಲರೂ ಕೂಡ ಗೌರವ ನೋಡಿ ದೇಶದಲ್ಲಿ ಎಲ್ಲದಕ್ಕೂ ಒಂದೊಂದು ಕಾಲ ಸೋ ಕಾಲ ಘಟ್ಟಕದಲ್ಲಿ ಈ ದೇಶದಲ್ಲಿ ಜನ ಇಂಡಿಯಾಗೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ 12 ವರ್ಷ ಅವಕಾಶ ಕೊಟ್ಟಿದ್ದಾರೆ ಈಗ ಬದಲಾವಣೆ ಬಯಸಿದ್ದಾರೆ ಈ ದೇಶದಲ್ಲೇ ಬದಲಾವಣೆ ಬಯಸಿದ್ದಾರೆ ಆ ರೀತಿ ಸ್ಟೇಜ್ ಬೈ ಸ್ಟೇಜ್ ಬದಲಾವಣೆ ಆಗ್ತಾ ಇದೆ सो नम्म कार्यक्रम कर्नाटक प्रारंभ आगे महाराष्ट्र इन बेरे बेरे इलेक्षन तेलंगाना इवेल कूड़ा वाले किलो संदर्भ ना सोतिरब ना अंतर जन के बदलाव बयस इडी देश बदलाव बयस अब पूर्वक इतना नानु देश मतदार सदर्भली अभिनंदते और नाते उल्सकते अनेक ग्यारंटी केव कानून जन सहायू आर्थिकवा शक्ति को देश भावने बेड़ बदकु नोड़ी